ಮಲಗ್ದವ್ರು ಇದ್ದಿಲ್ಲ, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದಾರೆ, ಗ್ರಾಪ್ಸ್ ಆಗ್ತಾ ಇದೆ. ತಮ್ಮಲ್ಲಿ ನನ್ನ ಕಳ್ಕೊಳ್ಳಿ ಪ್ರಾರ್ಥನೆ ಇಷ್ಟೇ, ಏನೇ ಪ್ರಸಾರ ಮಾಡಕ್ಕೂ ನೀವು ಫ್ರೀ ಇದ್ದೀರಿ. ಆದ್ರೆ ಆಟೋಪಸಿ ರಿಪೋರ್ಟ್ ಬರೋವರೆಗೂ, ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ದಯವಿಟ್ಟು ಆ ರಿಪೋರ್ಟ್ನ ನೀವು ಪಬ್ಲಿಷ್ ಮಾಡಿ. ಅಲ್ಲಿವರೆಗೂ ದಯವಿಟ್ಟು ಏನು ಬೇರೆ ಹೇಳಕ್ ಹೋಗ್ಬೋದು. ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ಲಿ, ಆದ್ರಿಂದ ಅದು ಪೋಸ್ಟ್ ಮಾರ್ಟಮ್ ಆದ ನಂತರ ಏನು ವರದಿ ಬರುತ್ತೆ ಅದನ್ನೆಲ್ಲ ಜಾರಿ ಮಾಡಿ. ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲಿವರೆಗೂ ಊಹಾಪೋಹಗಳಿಗೆಲ್ಲ ಅವಕಾಶ ಕೊಡ್ಬೇಡಿ. ಹೆಣ್ಮಗಳವರು ಕುಟುಂಬದವ್ರಿಗೆ ಯಾವಾಗ ಗೊತ್ತಾಯ್ತು ವಿಷಯ, ಯಾವ ರೀತಿ ಅಲ್ಲಿ ಯಾರು ಜೊತೆಗಿದ್ರು ಆ ಸಂದರ್ಭಕ್ಕೆ? ಎಲ್ಲ ಎಲ್ಲ ಅವ್ರ ಕಸಿನ್ಸೇ ಇದ್ರು. ರಾತ್ರಿ ಗೊತ್ತಾಗಿದೆ ಎಲ್ಲ ಅವ್ರ ಕಸಿನ್ಸ್ ಎಲ್ಲ ಒಂದು 4-5 ಜನ ಇದ್ದಾರೆ. ಮತ್ತೆ ಶೂಟಿಂಗ್ ಮುಗಿಸಿ ವಿಜಯ ರಾಘವನ್ ಕೂಡ ಅವ್ರು ಜಾಯ್ನ್ ಆಗಿದ್ದಾರೆ. ಈಗ ವಿಜಯ ರಾಘವೇಂದ್ರ ಅವರು ಆಕ್ಚುವಲ್ ಪ್ಲಾನ್ ಇತ್ತಾ ಮುಂಚೆನೆ ಹೋಗುವಂಥದ್ದು ಅಥವಾ ಈ ಘಟನೆ ಆದ್ಮೇಲೆ ಹೋದ್ರ ಹೇಗೆ? ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನೇ ಹೋಗ್ತೇನೆ. ಅಲ್ಲಿ ಯಾರೆಲ್ಲ ಇದ್ದಾರೆ ಸರ್, ಹೇಗೆಲ್ಲ? ವಿಜಯ ರಾಘವೇಂದ್ರ ಇದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ತಾ ಇದೆ, ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ, ಅದರ ನಂತರ ರಿಪೋರ್ಟ್ ಇಲ್ಲ. ಸ್ವಲ್ಪ ವೀಕ್ ಇದ್ಲ ಅವರು. ಬಟ್ ಅದು ಹಾರ್ಟ್ ಅಟ್ಯಾಕ್ ಆಗಿರೋದಂತ ಪಕ್ಕ, ಅಷ್ಟೊಂದು ವೀಕ್ ಅಲ್ಲ. ಬಟ್ ಬಂದ ಮಂಚ ಮಗ ಇಲ್ಲೇ ಇದ್ದಾರೆ. ಅಂತ್ಯಕ್ರಿಯೆ ಮಾಡುವಂತ ಪ್ಲಾನ್ ಸರ್ ಬಂದ್ಮೇಲೆ ಗೊತ್ತಾಗುತ್ತೆ. ಅವ್ರು ಬಂದ್ಮೇಲೆ ಅವರು ಕುಟುಂಬದವರೆಲ್ಲ ಏನು ತೀರ್ಮಾನ ಮಾಡ್ತಾರೆ. ನಾಳೆ ಬರ್ತೀವಿ. ಪೋಸ್ಟ್ ಮಾರ್ಟಮ್ ಆಗಿ ನಾಳೆ ಫ್ಲೈಟ್ ಇದೆ, ಬೇಗ ಅರ್ಲಿಯರ್ ಫ್ಲೈಟ್ ಇದೆ, ನೋಡ್ತೀವಿ. ಆಗಸ್ಟ್ ಬೇಗ ಪ್ರಯತ್ನ ಮಾಡಿ.